ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗೋದು ಸಿದ್ಧರಾಮಯ್ಯ ಅಭ್ಯಾಸ. ಧರ್ಮಸ್ಥಳಕ್ಕೆ ಹೋದಾಗ ಮೀನನ್ನ ಭಕ್ಷಿಸಿ ಹೋಗಿದ್ರು. ಸಿದ್ದು ವಿರುದ್ಧ ಮಂಡ್ಯದಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ. ಮಾಂಸ ಸೇವನೆ ಮಾಡಿ ದೇವಸ್ಥಾನಗಳಿಗೆ ಹೋಗೋದು ಸಿದ್ಧರಾಮಯ್ಯನವರ ಅಭ್ಯಾಸ. ಧರ್ಮಸ್ಥಳಕ್ಕೆ ಹೋದಾಗ ಮೀನನ್ನ ಭಕ್ಷಿಸಿ ಹೋಗಿದ್ರು. ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಕೊಡಗಿನಲ್ಲಿ ಮಡಿಕೇರಿನಲ್ಲಿ ಮೊಟ್ಟೆಯನ್ನು ಎಸ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ, ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತ ಸಂಪತ್ ಅಂತ ಹೇಳಿದ್ದಾರೆ. ಸಂಪತ್ತು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತಲೇ ಸಂಪತ್ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಅವ್ರ ತಂದೆನೂ ಕೂಡ ಹೇಳಿದ್ದಾರೆ. ಹೌದು, ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವ್ರ ತಂದೆನೂ ಕೂಡ ಹೇಳಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಅವ್ರು ಎಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಿ ಜೆ ಪಿಯ ಬಗ್ಗೆ ಇವರಿಗೆ ಆಲ್ರೆಡಿ ಭಯ ಶುರುವಾಗಿದೆ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಅವರು ಏನಾದ್ರು ಒಂದು ಸುಳ್ಳು ಹೇಳಿ ಬಿ ಜೆ ಪಿಯ ಭದ್ರಕೋಟೆ ಕೊಡಗು ಅಲ್ಲಂತೂ ಇವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊಡಗಿಗೆ ಹೋದಂಥ ಸಂದರ್ಭದಲ್ಲಿ ಏನಾದ್ರು ಒಂದು ಬಿ ಜೆ ಪಿ ವಿರುದ್ಧ ತಿರುಗಿಸ್ಬೇಕು, ಬಿ ಜೆ ಪಿ ತಲೆಗೆ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟೆಯನ್ನು ಎಸೆಯೋ ರೀತಿಯಲ್ಲಿ ಅವರೇ ಪ್ಲಾನ್ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ತನ್ನ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದುಕೊಂಡು ಬಿ ಜೆ ಪಿಗೆ ತಲೆ ಕಟ್ಟತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.